ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಹೇಗಿದ್ದೀರಾ? ಇದ್ರು ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಶುಕ್ರವಾರ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕು ಲೇಖನ್ ಬರ್ತಡೇಗೆ ಅಂದ್ಬಿಟ್ಟು ಶನಿದೇವ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ಆಂಜನೇಯ ದೇವ್ರು ಕೂಡ ಇದೆ. ಅಲ್ಲಿ ಅರ್ಚಕರು ನೆಕ್ಸ್ಟ್ ವೀಕ್ ಏನೋ ಪೂಜೆ ಇದೆ ದೇವಸ್ಥಾನದಲ್ಲಿ, ಆಂಜನೇಯಗೆ ವೀಳ್ಯದೆಲೆ ಹಾರ ಮಾಡ್ಕೊಂಡು ಬಂದು ಕೊಡಿ ಅಂತ ಹೇಳಿದರು. ನಾನು ಮುಂಚೆ ಎಲ್ಲ ಅಲ್ಲಿಗೆ ವೀಳ್ಯದೆಲೆ ಹಾರನ ಮಾಡ್ಕೊಂಡು ಕೊಡ್ತಾ ಇದ್ದೆ. ತುಂಬಾ ಒಳ್ಳೆಯದು ಆಂಜನೇಯಗೆ ವೀಳ್ಯದೆಲೆ ಹಾರ ಕೊಡೋದ್ರಿಂದ, ಆಂಜನೇಯಂಗೆ ತುಂಬ ಇಷ್ಟ ಕೂಡ. ನಂಗೆ ತುಂಬಾ ಖುಷಿ ಆಯಿತು ಅರ್ಚಕರು ಹೇಳಿದಾಗ. ಓಕೆ, ನಾನು ಮಾಡ್ಕೊಬಂದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ. ಅವರು ಪೂಜೆ ಮಾಡೋ ಹಿಂದಿನ ದಿನವೇ ತಂದುಕೊಡ್ಬೇಕು, ನಾವೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಇವತ್ತೇ ಮಾಡ್ಕೊಂಡು ಹೋಗಿ ಕೊಡಬೇಕು ಅವ್ರಿಗೆ. ಬನ್ನಿ, ಹಾಗಿದ್ರೆ ಆ ಒಂದು ವೀಳ್ಯದೆಲೆ ಹಾರನ ಹೇಗೆ ಮಾಡೋದು ಅಂತ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಈ ಒಂದು ವೀಳ್ಯದೆಲೆ ಹಾರನ, ಅದು ಆಂಜನೇಯಗೆ ತುಂಬಾ ಇಷ್ಟ ಆಗಿರೋ ವೀಳ್ಯದೆಲೆ ಹಾರನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ವೀಳ್ಯದೆಲೆ ಹಾರ ಮಾಡೋದಕ್ಕೆ ನಾನಿಲ್ಲಿ ವೀಳ್ಯದೆಲೆನ ತಗೊಂಡಿದ್ದೀನಿ, ಮತ್ತು ಸೂಜಿ, ದಾರ, ಸೇವಂತಿಗೆ ಹೂವು ಮತ್ತು ಗುಲಾಬಿ ಹೂವು ಕೂಡ ತಗೊಂಡಿದ್ದೀನಿ. ಇದನ್ನು ಮಧ್ಯೆ ಮಧ್ಯೆ ಹಾಕಿ ಕಟ್ಟಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ವೀಳ್ಯದೆಲೆನ ತಗೊಂಡ್ಬಿಟ್ಟು ಜೋಡಿಸ್ಕೋಬೇಕು. ತುಂಬ ದೂರ ದೂರ ಎಲ್ಲ ಹಾಕೋದಕ್ಕೆ ಹೋಗ್ಬಾರ್ದು, ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ಜೋಡಿಸ್ಕೊಂಬಿಟ್ಟು ಅದು ಮಧ್ಯದಲ್ಲಿ ಒಂದು ಹೂವು ಇಟ್ಬಿಟ್ಟು ಈ ಥರ ಸ್ಟಿಚ್ ಹಾಕ್ತಾ ಹೋಗಬೇಕು. ಈ ಒಂದು ವೀಳ್ಯದೆಲೆ ಹಾರನ ಮಾಡಬೇಕಾದ್ರೆ ನಿಧಾನಕ್ಕೆ ಸ್ಟಿಚಿಂಗ್ನ ಹಾಕ್ತಾ ಹೋಗಬೇಕು. ತುಂಬ ಜೋರಾಗೆಲ್ಲ ದಾರ ಎಳೆಯೋದೇ ಆಗಲಿ, ಈ ರೀತಿ ಮಾಡೋದಕ್ಕೆ ಹೋದರೆ ಅದು ಬೇಗನೆ ಕಿತ್ಕೊಂಡ್ಬಿಡುತ್ತೆ, ಹರಿದ್ಬಿಡುತ್ತೆ ವೀಳ್ಯದೆಲೆ. ತುಂಬ ಕೇರ್ಫುಲ್ಲಾಗಿ ನಿಧಾನಕ್ಕೆ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಅದ್ರ ಪಕ್ಕ ಇನ್ನೊಂದು ವೀಳ್ಯದೆಲೆನ ಇಟ್ಬಿಟ್ಟು ಸೇಮ್ ಅದೇ ಥರ ಸ್ಟಿಚ್ ಹಾಕ್ತಾ ಹೋಗಬೇಕು. ಒಂದು ಹೂವು ಇಟ್ಬಿಟ್ಟು ಸ್ಟಿಚ್ ಹಾಕ್ತಾ ಹೋಗಬೇಕು. ನೀವು ಇದ್ರ ಮೇಲೆ ಅಡಿಕೆ ಕೂಡ ಇಟ್ಬಿಟ್ಟು ಸ್ಟಿಚ್ ಹಾಕ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ವೀಳ್ಯದೆಲೆ ಹಾರ ಮಾಡೋದಕ್ಕೆ ತುಂಬ ಚೆನ್ನಾಗಿರೋ ಎಲೆನ ತಗೋಬೇಕು. ಸ್ವಲ್ಪನೂ ಕೂಡ ಅದು ಹರಿದಿರೋದೇ ಆಗಲಿ, ತೂತ ಎಲ್ಲ ಆಗಿರುತ್ತಲ್ಲ ಅಂಥ ಎಲೆನೆಲ್ಲ ಹಾರ ಮಾಡೋದಕ್ಕೆ ಬಳಸೋದಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿರಬೇಕು. ನೋಡಿ, ಈ ರೀತಿ ಇರಬೇಕು ಎಲೆಗಳು. ಅದು ಚೆನ್ನಾಗಿ ಬಲ್ತಿದ್ರೆ ಹಾರ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಎಲೆಯೆಲ್ಲ ಎಲ್ಲ ತಗೊಳ್ಳೋದಕ್ಕೆ ಹೋದರೆ ಅದು ಬೇಗನೆ ಹರಿದೋಗ್ಬಿಡುತ್ತೆ. ನಾವು ಈ ಥರ ಸ್ಟಿಚಿಂಗ್ ಹಾಕ್ತಾ ಇರ್ತೀವಲ್ವ, ಅವಾಗ ಬೇಗನೆ ಹರಿದ್ಬಿಡುತ್ತೆ. ಚೆನ್ನಾಗಿ ಬಲ್ತಿರೋ ಅಂಥ ಎಲೆನಲ್ಲಿ ಈ ಒಂದು ವೀಳ್ಯದೆಲೆ ಹಾರ ಮಾಡಿದರೆ ಚೆನ್ನಾಗಿರುತ್ತೆ. ಮತ್ತು ತುಂಬ ದೊಡ್ಡ ದೊಡ್ಡದಿರುತ್ತಲ್ಲ, ಆ ರೀತಿ ವೀಳ್ಯದೆಲೆನ ತಗೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಮೀಡಿಯಂ ಸೈಜ್ ಇರಬೇಕು. ಈ ಥರ ಚಿಕ್ಕ ಚಿಕ್ಕದಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾರ ಮಾಡಿದ ನಂತರ. ನೀವು ಬೇಕು ಅಂದರೆ ಎರಡೆರಡು ಎಲೆನ ಈ ರೀತಿ ಜೋಡಿಸ್ಬಿಟ್ಟು ಕೂಡ ಮಾಡ್ಬೋದು. ನನಗಿಲ್ಲಿ ಅವರು ಮೂರು ಹಾರನ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಹಂಗಾಗಿ ಎಲೆ ಶಾರ್ಟೇಜ್ ಬರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಒಂದೊಂದೇ ಎಲೆನ ಜೋಡಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ತುಂಬಾ ಈಸಿ, ಅಷ್ಟೇನು ಕಷ್ಟ ಅಲ್ಲ ಈ ಒಂದು ವೀಳ್ಯದೆಲೆ ಹಾರ ಮಾಡೋದು. ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಇನ್ನೂ ಬೇಗನೆ ಆಗುತ್ತೆ. ನಿಮಗೇನಾದರೂ ವೀಳ್ಯದೆಲೆ ಹಾರ ಮಾಡೋದಕ್ಕಾಗಲ್ಲ, ಈಗ ನಾವು ದೇವ್ರಿಗೆ ಕೊಡಬೇಕು ಅಂದರೆ ಈ ದೇವಸ್ಥಾನ ಮುಂದೆ ಎಲ್ಲ ಹೂವೆಲ್ಲ ಮಾರ್ತಾ ಇರ್ತಾರಲ್ಲ, ಅವರು ಕೂಡ ನಿಮಗೆ ಈ ಹಾರನ ರೆಡಿ ಮಾಡಿಕೊಡ್ತಾರೆ. ನೀವು ಆಗೂ ಕೂಡ ದೇವರಿಗೆ ಕೊಡ್ಬೋದು. ಮತ್ತು ಈ ಒಂದು ವೀಳ್ಯದೆಲೆ ಹಾರನ ಮಂಗಳವಾರ ಮತ್ತು ಶನಿವಾರ ಈ ಎರಡು ವಾರದಲ್ಲಿ ನೀವು ಆಂಜನೇಯಂಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಏನಾದರೂ ಶನಿದೋಷ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಈ ಒಂದು ವೀಳ್ಯದೆಲೆ ಹಾರನ ಆಂಜನೇಯ ಸ್ವಾಮಿಗೆ ನಾವು ಕೊಡೋದ್ರಿಂದ. ಹಾಗೆ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಆಗಲಿ ಅಂತ ಕೂಡ ಈ ಒಂದು ಹಾರನ ಆಂಜನೇಯ ಸ್ವಾಮಿಗೆ ಅರ್ಪಿಸ್ತಾರೆ. ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈ ಥರ ವೀಳ್ಯದೆಲೆ ಹಾರನ ನೀವು ಆಂಜನೇಯ ಸ್ವಾಮಿಗೆ ಕೊಡೋದ್ರಿಂದ. ಮತ್ತು ಈ ಒಂದು ಹಾರನ ನೀವು ಮನೆಯಲ್ಲಿರೋ ದೇವ್ರ ಫೋಟೋಗಳಿಗೂ ಕೂಡ ಮಾಡಿಬಿಟ್ಟು ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ದೇವಸ್ಥಾನಕ್ಕೆಲ್ಲ ಕೊಡಬೇಕು ಅಂದರೆ 108 ಎಲೆಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಫ್ರೆಂಡ್ಸ್. ನೋಡಿ, ಒಂದು ಹಾರ ಕಂಪ್ಲೀಟ್ ಆಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಮಧ್ಯೆ ಮಧ್ಯದಲ್ಲಿ ಹೂವೆಲ್ಲ ಹಾಕಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಆಂಜನೇಯಂದು ಮೂರ್ತಿ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ಹಾರನ ಮಾಡ್ಕೋಬೇಕು. ಆನಂತರ ಫ್ರೆಂಡ್ಸ್, ಇನ್ನೊಂದು ಹಾರನ ಮಾಡ್ತಾ ಇದ್ದೀನಿ, ಇದಕ್ಕಿಂತ ಸ್ವಲ್ಪ ದೊಡ್ಡದು. ಇನ್ನೊಂದು ಹಾರನ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್, ಈಗ ಇನ್ನೊಂದು ಹಾರನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಾಮೂಲಿ ನಾವು ಕೈಗೆ ಕಂಕಣ ಎಲ್ಲ ಕಟ್ತೀವಲ್ವ, ಆ ರೀತಿ ಎಲೆನ ಫೋಲ್ಡ್ ಮಾಡಿಬಿಟ್ಟು ಹೂವು ಕಟ್ತೀವಲ್ಲ ಆ ರೀತಿ ಕಟ್ಟಿದ್ರೆ ಸಾಕು. ಇದು ತುಂಬಾ ಬೇಗ ಆಗುತ್ತೆ, ಅಷ್ಟೇನು ಕಷ್ಟ ಅಲ್ಲ ಇದು. ಏನೊಂದು 10 ಮಿನಿಟ್ಸ್ಗೆಲ್ಲ ಯಾರನ್ನು ರೆಡಿ ಮಾಡ್ಬೋದು, ತುಂಬಾ ಬೇಗನೇ ಆಗುತ್ತೆ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, 3 ಹಾರನ್ನು ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲೇ ಮಾಡಿ ಆಂಜನೇಯ ಸ್ವಾಮಿಗೆ ಕೊಡ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬಾ ಸಿಂಪಲ್, ಅಷ್ಟೇನು ಕಷ್ಟ ಅಲ್ಲ ಇದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ, ಜಸ್ಟ್ ಇವಾಗ ತಾನೇ ಪೂಜೆ ಎಲ್ಲ ಮುಗೀತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಗೆ ಅಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ತಾನೇ ದೇವಸ್ಥಾನಕ್ಕೆ ಬಂದ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಆಂಜನೇಯ ಸ್ವಾಮಿಗೆ ವಿಳ್ಯದೆಲೆ ಹಾರನ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವತ್ತು ಪೂಜೆ ಇದ್ದಿದ್ದರಿಂದ ತುಂಬಾ ಜನ ಇದ್ದರು ದೇವಸ್ಥಾನದಲ್ಲಿ. ಹಾಗೇ ಇಲ್ಲಿ ಸೈಡಲ್ಲಿ ಏನೋ ಚೀಟಿನಲ್ಲಿ ಬರೆದಾಕಿದಾರಲ್ವ, ಅದು ಅವ್ರ ಮನಸ್ಸಲ್ಲಿ ಏನಾದ್ರು ಇದ್ದರೆ ಅದನ್ನು ಬೇಡ್ಕೊಂಡು ಆ ಚೀಟಿನಲ್ಲಿ ಬರೀತಾರಂತೆ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.